ಹಾಯ್ ಹಲೋ ನಮಸ್ಕಾರ ನನ್ನ ಹೆಸರು ಶ್ರೀರಕ್ಷ ನಮ್ಮ ಹಿಂದೂ ಧರ್ಮದಲ್ಲಿ ಮನುಷ್ಯನಿಗೆ ದೇವರು ಆದರ್ಶ ವಿಶ್ವಾಸ ಇರಬೇಕು ಅದು ಹೇಗೆ ಅನ್ನೋದನ್ನು ನಮ್ಮ ಹಿರೇಮಗಳೂರು ಕಣ್ಣನ್ ಮಾಮಾ ಅವರ ಮಾತಿನಲ್ಲಿ ಕೇಳೋಣ ಬನ್ನಿ ನಮಸ್ಕಾರ ಬಂಧುಗಳೇ ನಮಸ್ಕಾರ ಜೀವನದಲ್ಲಿ ಪ್ರತಿನಿತ್ಯವೂ ಕೂಡ ಜೀವನವನ್ನು ವನವಾಗಿಸಿಕೊಳ್ಳಬೇಕು ವನವಾಗಿಸಿಕೊಂಡರೆ ಆಗ ನಮ್ಮ ಬದುಕು ಉತ್ಸಾಹತೆಯಿಂದ ಉದ್ಯಾನವನವಾಗುತ್ತೆ ಆಗ ವನಸುಮತೊಳನ ಜೀವನವು ವಿಕಸಿಸುವಂತೆ ಮನವನನ್ನು ಅನುಗೊಳಿಸು ಗುರು ಹೇ ದೇವ ಅನ್ನುವ ಪ್ರಾರ್ಥನೆ ಆಗ ನೋಡಿ ಸಾರ್ಥಕವಾಗುತ್ತೆ ಇಂಥ ಸಾರ್ಥಕತೆಗೆ ನಮಗೆ ದೇವರು ಧರ್ಮ ಸಮಾಜ ಸಂಸ್ಕೃತಿ ಈ ರೀತಿಯೆಲ್ಲ ಆಲೋಚನೆ ಮಾಡುವಾಗ ದೇವರ ಕಥೆಗಳ ಮೂಲಕವೂ ಕೂಡ ನಮ್ಮ ಬದುಕಿಗೆ ಬೇಕಾಗಿರ್ತಕ್ಕಂಥದ್ದು ಆದರ್ಶ ಆದರ್ಶವೇ ಇಲ್ಲದಲ್ಲೇ ಬದುಕೋದು ಹೇಗೆ ಹೇಳಿ ನಮ್ಮ ಪರಂಪರೆಯನ್ನು ಗಮನಿಸ್ಕೊಳ್ಳಿ ನೀವು ನಮ್ಮ ಕುವೆಂಪುರವರು ಎಷ್ಟು ಜನ ಕೈ ಮುಗಿತಾರೆ ನೋಡಿ ಅಂದ್ಕೊಂಡು ಕವಿ ವಿಭೂತಿಗೆ ನಮ್ಮ ಕೃತಿ ವಿಭೂತಿಗೆ ನಮ್ಮ ನಮ್ಮಂತಷ್ಟಕ್ಕೆ ಸುಮ್ಮನಾದ್ರ ಹೋಮರಿಗೆ ವರ್ಜಿಲಗೆ ಡಾಂಟೆ ಮಿಲ್ಟನಿಗೆ ನಾರಣಪ್ಪಂಗೆ ಪಂಪನಿಗೆ ಋಷಿ ವ್ಯಾಸ ಭಾಸ ಭವಭೂತಿ ಕಾಳಿದಾಸಾದ್ಯರಿಗೆ ಎನ್ನಯ್ಯ ಫಿರ್ದೋಸಿ ಕಂಬಾರವಿಂದರಿಗೆ ಹಳಬರಿಗೆ ಹೊಸಬರಿಗೆ ಹಿರಿಯರಿಗೆ ಕಿರಿಯರಿಗೆ ಕಾಲ ದೇಶದ ಜಾತಿಯ ನುಡಿಯ ವಿಭೇದಮಂ ಲೆಕ್ಕಿಸದೆ ಜಗತಿ ಕಲಾಚಾರ್ಯರೆಲ್ಲರಿಗೆ ಭಗವದ್ವಿಭೂತಿಯಂ ದರ್ಶಿಸುತ್ತೆ ಮುಡಿಬಾಗಿ ಮಣಿದು ಕೈ ಜೋಡಿಸುವೆ ಲೋಕ ಲೋಕಗುರು ಕೃಪೆ ಬರಲಿ ಲೋಕ ಕವಿ ಕೃಪೆ ಇರಲಿ ಲೋಕ ಹೃದಯದ ಬಯಕೆ ಗಾಶೀರ್ವಾದ ಗೈತರಲಿ ಮಣಿದಿರಲಿ ಮುಡಿ ಮುಗಿದಿರಲಿ ಕೈ ಮಡಿಯಾಗಿರಲಿ ಬಾಳ್ವೆ ರಸ ತಪಸ್ಸಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಗೆಲ್ಗೆನು ರಸಋಷಿ ಕುವೆಂಪುರವರ ಈ ಒಂದು ಪ್ರಾರ್ಥನೆ ಗಮನಿಸಿದರೆ ಸಾಕು ನಮ್ಮ ಪರಂಪರೆಗೆ ಹೇಗೆ ನಾವು ತಲೆಬಾಗಬೇಕು ಅನ್ನುವುದನ್ನು ಆ ಮಹಾನುಭಾವ ಕವಿ ನಮಗೆ ತೋರಿಸಿಕೊಟ್ಟಿದ್ದಾರೆ ಹಾಗಾಗಿಯೇ ಸ್ವಾಮಿ ರಾಮಾಯಣ ದರ್ಶನ ಮೂಲಕ ಇಂತಹ ಮಾತುಗಳನ್ನು ಕನ್ನಡದಲ್ಲಿ ಕೇಳುವಾಗ ಅದಕ್ಕೊಂದು ಶೀರ್ಷಿಕೆಯನ್ನೇ ಕೊಟ್ಟುಬಿಟ್ಟರು ರಸಋಷಿಗಳು ಕಿವಿಗೆ ಸೊದೆ ಮನಕ್ಕೆ ಸಂತರ್ಪಣ ಕೇಳ್ತಾನೇ ಇದ್ದರೆ ಸಂಭ್ರಮಕ್ಕೆ ಸಂಭ್ರಮವು ಸಂಘಟಿಸಿತೆಂಬಂತೆ ಕಲ್ಲು ಸಕ್ಕರೆಗೆ ಜೇನುತುಪ್ಪ ಬೆರೆಸಿದಂತೆ ಆ ಒಂದು ಉದ್ದೇಶತೆಯಲ್ಲಿ ಈ ಮಾತುಕತೆಗಳಲ್ಲಿ ನಮ್ಮದು ಹೇಗಿರಬೇಕಪ್ಪ ಯಾತಕ್ಕಾಗಿ ಮಾತನಾಡಬೇಕು ಅಂತ ಕೇಳಿದರೆ ವಿಚಾರವನ್ನು ಬಿತ್ತು ಕೃತಿಯನ್ನು ಬೆಳೆಸು ಕೃತಿಯನ್ನು ಬಿತ್ತು ಸ್ವಭಾವವನ್ನು ಬೆಳೆಸು ಸ್ವಭಾವವನ್ನು ಬಿತ್ತು ಚಾರಿತ್ರವನ್ನು ಬೆಳೆಸು ಚಾರಿತ್ರವನ್ನು ಬಿತ್ತು ಭವಿಷ್ಯವನ್ನು ಬೆಳೆಸು ನಮ್ಮ ಆಯಸ್ಸಿನಲ್ಲಿ ನಮ್ಮ ಭವಿಷ್ಯ ಚೆನ್ನಾಗಿರಬೇಕು ಅಂತ ಹೇಳಿದರೆ ನಮ್ಮ ಶ್ವಾಸಕ್ಕೆ ಶ್ವಾಸ ವಿಶ್ವಾಸದಿಂದ ಕೂಡಿರಬೇಕು ಯಾವಾಗ ವಿಶ್ವಾಸದಿಂದ ಕೂಡಿರುತ್ತೇವೋ ಆಗ ಬದುಕಿ ಅವಿಶ್ವಾಸ ಅನ್ನುವುದಿಲ್ಲವೇ ಇಲ್ಲ ನೋಡಿ ಆ ಒಂದು ಉದ್ದಿಷ್ಟತೆಯಲ್ಲಿ ಪ್ರತಿನಿತ್ಯವೂ ಕೂಡ ಬೆಳಗ್ಗೆ ಎದ್ದಾಗ ಒಂದು ಪ್ರಾರ್ಥನೆ ಮಾಡಬೇಕು ಅಂತ ಅದಕ್ಕೆ ಮರುಳ ಮುನಿಯನ ಕಗ್ಗ ಅನ್ನೋದು ಡಿ ವಿ ಅವರು ಒಂದು ಪುಟ್ಟ ಪದ್ಯದಲ್ಲಿ ಕೆರಿದರೊಳ್ ಪೆರಿದರ್ತಮ್ ಅಡಕೆದಂತೆ ಅಂತ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಗೊತ್ತಾ ಯಾರನ್ನು ರಾಮನ ಸ್ಮರಣೆ ಮಾಡೋಣವೇ ಕೃಷ್ಣನೇ ಮಾಡೋಣವೇ ಶಿವನ ಮಾಡೋಣವೇ ಯಾವ ದೇವರನ್ನು ಮಾಡಬೇಕು ಅಂತ ಹೇಳಿದರೆ ಅವರು ಮೊದಲು ಹೇಳ್ತಾರೆ ಆಯಾ ದೇವರಗಳ ಚರಿತ್ರೆಯಲ್ಲಿ ಅವರವರ ಆದರ್ಶವನ್ನು ನೀವು ನಿತ್ಯ ಗಮನಿಸಿಕೊಂಡು ಬದುಕಿಗೆ ಅಳವಡಿಸಿಕೊಂಡಾಗ ಮಾತ್ರ ಸಾರ್ಥಕ ಆದರು ಅದಕ್ಕೆ ಪದ್ಯ ಗಮನಿಸಿ ರಾಮಚಂದ್ರನ ಚರಿತೆ ಲೋಕ ಆದರ್ಶ ಶ್ಯಾಮ ಸುಂದರನ ಚರಿತೆ ವಿಷಮ ಸಮಯ ನಯ ಸೋಮೇಶ್ವರನ ರೂಪ ನಿರ್ಬಂಧ ರೂಪಮಯ ಏನು ಮಾಡ್ಬೇಕು ನಾವು ಮೂವರನ್ನು ಭಜಿಸೋ ಮರುಳ ಮುನಿಯ ಅಂದರು ಆದ್ದರಿಂದ ರಾಮಚಂದ್ರ ಶ್ರೀರಾಮಚಂದ್ರ ಅಂತ ನಮಗೆ ಮನಸ್ಸಿನಲ್ಲಿ ಅವನನ್ನು ಧ್ಯಾನಿಸುತ್ತೇವೆ ಅಂತೇಳಿದರೆ ಅವನ ಆದರ್ಶ ನಮಗೆ ಯಾವತ್ತೂ ಕೂಡ ಕಣ್ಣು ಮುಂದೆ ಗೋಚರವಾಗಬೇಕು ಆ ಆದರ್ಶಕ್ಕೆ ಅವರು ಡಿ ವಿ ಜಿಯವರೇ ಹೇಳುತ್ತಾರೆ ರಾಮ ರಮಣೀಯ ಕೃಷ್ಣ ಸ್ಮರಣೀಯ ರಾಮ ಸೆಳೆಯುವವನು ಕೃಷ್ಣ ತೊಳೆಯುವವನು ರಾಮ ಮಡಿವಂತ ಕೃಷ್ಣ ಸಲಿಗೆವಂತ ರಾಮನೊಡನೆ ವಾಕ್ಯಂಗು ಕಷ್ಟ ಕೃಷ್ಣನೊಡನೆ ಹೋಗದಿದ್ದರೆ ನಮಗೆ ನಷ್ಟ ನಮಗಿಬ್ಬರೂ ಇಷ್ಟ ಅನು ಇದಲ್ಲವೇ ಇದಲ್ಲವೇ ಒಂದು ವಿಶ್ವಾಸದ ಮಾತುಗಳು ಇಂತಹ ಒಂದು ಕನ್ನಡದ ಪದಪುಂಜಗಳನ್ನು ನಮ್ಮ ಡಿ ವಿ ಜಿಯವರು ಮರಳುಮುನಿಯನ ಕಗ್ಗ ಮಂಕುತಿಮ್ಮನ ಕಗ್ಗದ ಮೂಲಕ ಸಾಹಿತ್ಯದಿಂದ ಕೊಟ್ಟರು ಅದಕ್ಕೆ ರಂಶ್ರೀ ಮುಗಳಿ ಅಂತ ಹಿರಿಯ ಸಾಹಿತಿಗಳು ನಮ್ಮ ಕನ್ನಡ ನಾಡಿನಲ್ಲಿ ಮಹಾನುಭಾವರಿದ್ದರು ಕನ್ನಡದಲ್ಲಿ ಸಾಹಿತ್ಯ ಸರಸ್ವತಿಯ ದರ್ಶನ ಅನ್ನುವ ಪುಸ್ತಕವನ್ನು ಬಹಳ ಸೊಗಸಾಗಿ ರಚಿಸಿದ್ದಾರೆ ಅವರು ನಾವೆಲ್ಲ ಕನ್ನಡಿಗರು ಒಂದು ಸರಸ್ವತಿಯ ದರ್ಶನ ಅಂತಂದರೆ ಏನು ಅನ್ನೋದಕ್ಕೆ ಆ ಕೃತಿಯನ್ನು ನಾವು ಅಧ್ಯಯನ ಮಾಡಬೇಕು ಕನ್ನಡ ಸಾಹಿತ್ಯ ಪರಿಷತ್ತು ಅದು ಪ್ರಕಟ ಮಾಡಿದೆ ಹಾಗಾಗಿ ಡಿ ವಿ ಜಿಯವರ ಅವರ ಮಾತುಗಳಲ್ಲಿ ಅವರು ಹೇಳುವುದು ರಂಶ್ರೀ ಮುಗಳಿ ಮಂಕುತಿಮ್ಮನ ಕಗ್ಗ ನಮ್ಮ ಬದುಕಿಗೆ ವಿಚಾರಗಳನ್ನು ತಿಳಿಸುವ ಬೊಮ್ಮನ ಮಗ್ಗ ಅಂದರು ಅಂಥ ಒಂದು ಬೊಮ್ಮನ ಮಗ್ಗಕ್ಕೆ ನಾವು ಲಾಳಿ ಹಾಕಿ ಎಣಿಯುತ್ತಾ ಇದ್ದರೆ ನಮ್ಮ ಹಣೆ ಬರ ತನ್ನಟ್ಟಕ್ಕೆ ತಾನೇ ಸರಿ ಹೋಗುತ್ತೆ ಹೌದಾ ಇಂಥ ಹಣೆ ಬರವನ್ನು ಸರಿಪಡಿಸಿಕೊಳ್ಳುವುದಕ್ಕೆ ಪ್ರತಿನಿತ್ಯ ನಾವು ಇಂಥ ವಿಚಾರಗಳ ಮಂಥನತೆಯಲ್ಲಿ ನಾವು ಪರಸ್ಪರ ಕುಳಿತು ಮುಖಾಮುಖಿಯಾದರೆ ಆಗ ಬದುಕು ಹಸನ್ಮುಖಿ ಏನಂತೀರಿ ಏನಂತೀರಿ ನಮಸ್ಕಾರ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಹಿರೇಮಗಳೂರು ಮಾಮ ಅವರು ದೇವರು ಆದರ್ಶ ವಿಶ್ವಾಸಗಳ ಬಗ್ಗೆ ಎಷ್ಟು ಚೆನ್ನಾಗಿ ತಿಳಿಸ್ಕೊಟ್ರಲ್ವ ಹಾಗೆ ನನಗೂ ಕೂಡ ಇಷ್ಟ ಆಯಿತು ನಿಮಗೂ ಇಷ್ಟ ಆಗಿದೆ ಅನ್ಕೊತೀನಿ ಹಾಗೆ ನಮ್ಮ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿ ಬರೋ ಬೆಲ್ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್